ಇವರೇ ನನ್ನ ಹುಡುಗಿ. ಹಾಯ್ ಹಲೋ ನಮಸ್ಕಾರ. ಹಲೋ ಹಲೋ ಲೇ ಜೋಡಿ ಸೂಪರ್ ಆಗಿದೆ ಕಣ ನಿಮ್ಮ ಮೆಂಬರ್. ಸೂಪರ್ ಸೂಪರ್ ಒಳ್ಳೆ ಶಾರ್ಟ್ ಗಣ ಬಾಸ್ತೇ ಗುಂದ್ ಸರ್ ಇಪ್ಪತ್ತೆರಡು ಶಾರ್ಟ್ ತೆಗಿಬೇಕು ಅಂತಿದ್ದೆ ಇಪ್ಪತ್ತೆಂಟು ಶಾರ್ಟ್ ತೆಗ್ದಿದ್ದೀನಿ ಡೈರೆಕ್ಟ್ರೇ ಶಾರ್ಟ್ ತೆಗೆದು ಪ್ರಯೋಜನ ಇಲ್ಲ ಇಂತ ಲೋ ಬಜೆಟ್ ಫಿಲಂ ನಲ್ಲಿ ಹೈ ಕ್ವಾಲಿಟಿ ತೋರಿಸಬೇಕು ಅದೇ ಯಾರ್ದೋ ಮದುವೆಯಲ್ಲಿ ಶೂಟಿಂಗ್ ಮಾಡೋದು ಈ ತರ ಪಿಕ್ಚರ್ ಮಾಡೋದು ಯಾವನ್ ಹೇಳ್ಕೊಟ್ಟಿದ್ ನಿಮ್ಗೆ ಸತ್ತು ಸತ್ತದಲ್ಲಿರೋ ನಮ್ ಬಾಸು ಚಿದಂಬರ್ ಶೆಟ್ರು ನೋಡಿದ್ರೆ ಕ್ಯಾಚ್ ಥೂ ಅಂತ ಉಗಿಯೋದಿಲ್ವಾ ಗೊತ್ತಾದ್ರೆ ತಾನೇ ಉಗಿಯೋದು ಈ ವಿಡಿಯೋಗ್ರಾಫರ್ ದಯದಿಂದ ನೋಡಿದವರು ಮದುವೆದು ಶೂಟ್ ಮಾಡ್ತಾ ಇದಾರೆ ಅಂತ ತಿಳ್ಕೊತಾರೆ ಹೇಗೋ ಏನೋ ನನಗೆ ಎರಡು ಲಕ್ಷ ಉಳಿತಲ್ಲ ಅಷ್ಟೇ ಸಾಕು ಬಾಮ್ಮ ಬಾ 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 ಸರ್ ನನ್ನ ಆಕ್ಟಿಂಗ್ ಹೇಗಿತ್ತು ಸರ್ ಅಯ್ಯೋ ದೃಷ್ಟಿ ತೆಗಿಯೋ ಹಾಗೆ ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟೆ ಇಲ್ವಾ ಅಂತ ಎಲ್ಲೋದ್ರು ಡೈರೆಕ್ಟ್ರೆ ಮದುವೆ ಮನೇನ ಹೇಗ್ ಶೂಟ್ ಮಾಡ್ಬೇಕು ಗೊತ್ತಾ ಇದನ್ನ ನನಗೆ ಹೇಳ್ಕೊಡ್ಬೇಕಾಗಿಲ್ಲ ನಮಸ್ಕಾರ 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 ಏಯ್ ನೀನು ಎರಡು ವರ್ಷ ಅವಳನ್ನ ನೋಡಿದ್ರು ಬೀಳಲ್ಲ ಏನ್ ವಾಸನೆ ನಮ್ಮ ಪ್ರೊಡ್ಯೂಸರ್ ಜೋರ ಸೆಟ್ ಹಾಕ್ಬಿಟ್ಟವ್ರೆ ಮುಖ ನೋಡು ಯಾರ್ದೋ ಒರಿಜಿನಲ್ ಮದ್ವೆಗ್ ಬಂದು ಶೂಟಿಂಗ್ ಮಾಡ್ತಾ ಇರೋದು ಲೇ ಇವ್ಳು ಶೂಟ್ ಮಾಡ್ಕೊಳ್ಳಿ ಬೇಗ ಬರೀ ಯಾರಾದ್ರೂ ಹತ್ರ ಬಂದ್ರೆ ಶೂಟ್ ಮಾಡ್ಕೊಂಡು ಮಗಳೆ ನನ್ ಮಾತು ಕೇಳಮ್ಮ ನನ್ ಮಾತು ಕೇಳು ಪ್ಲೀಸ್ ಇಲ್ಲ ನಾನು ಯಾರ ಮಾತು ಕೇಳಲ್ಲ ನನಗೆ ಪ್ರಹ್ಲಾದ್ ಜೊತೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಪಾರ್ವತಿ ನೀನ್ ಇಷ್ಟಪಟ್ಟ ರೈಡರ್ ಓಡ್ ಹೋಗಿದ್ದಾನೆ ಒಂದ್ ತಿಂಗಳಿಂದ ನಾಪತ್ತೆ ಆಗಿದ್ದಾನೆ ಅವನಿಗೋಸ್ಕರ ಎಷ್ಟು ದಿನ ಅಂತ ಕಾಯ್ತೀಯ ಅವನು ವಾಪಸ್ ಬರೋ ತನಕ ಫ್ರಾಡ್ ನನ್ ಮಕ್ಕಳು ವಾಪಸ್ ಬರಲ್ಲ ಪಾರ್ವತಿ ಏನ್ ಮಾಡ್ಕೋತಿದ್ಯಾ ಪರಮೇಶ್ ಡ್ಯಾಡಿ ಡ್ಯಾಡಿ ನನ್ ಮಾತ್ ನಿಜ ಆಯ್ತು ಪರಮೇಶ್ ಡ್ಯಾಡಿ ಬಲವಂತವಾಗಿ ನನ್ನ ಪ್ರಹ್ಲಾದ್ ಜೊತೆ ಮದ್ವೆ ಮಾಡ್ತಿದ್ದಾರೆ ನೀವು ವಾಪಸ್ ಬಂದ್ರಲ್ಲ ಅಯ್ಯೋ ವಾಪಸ್ ಬರ್ದು ಎಲ್ಲೋ ಹೋಗ್ಲಿ ಪ್ಲೀಸ್ ಆ ಪಿಸ್ತೂಲ್ ನ ವಾಪಸ್ ಕೊಡು ನೀವ್ ನನ್ ಕುದ್ಕೆ ತಾಳಿ ಕಟ್ಟೋ ತನಕ ಈ ಪಿಸ್ತೂಲ್ ಇಲ್ಲೇ ಇರುತ್ತೆ ಹಾಗ್ ಮಾಡ್ಬೇಡಮ್ಮ ಪರಮೇಶಿ ದಯವಿಟ್ಟು ತಾಳಿ ಕಟ್ಬಿಡಪ್ಪ ಪ್ಲೀಸ್ ಲೋ ಲೋ ಏನ ಮಾತಾಡ್ತಾ ಇದೀಯಾ ಸರಿಯಾಗಿ ಮಾತಾಡ್ತಾ ಇದೀನಿ ಕಣೋ ನನಗೆ ನನ್ನ ಮಗಳ ಪ್ರಾಣನೇ ಮುಖ್ಯ ಅಂದ್ರೆ ನಮ್ಮ ಸ್ನೇಹ ಸಂಬಂಧ ಇಲ್ಲ ರಕ್ತ ಸಂಬಂಧನೇ ಗನ್ ಪಾಯಿಂಟ್ ಅಲ್ಲಿ ಇರುವಾಗ ಸ್ನೇಹ ಸಂಬಂಧ ಕಟ್ಕೊಂಡು ನಾನೇನ ಮಾಡ್ಲಿ ಐ ಆಮ್ ಸಾರಿ ರಾಜ್ ಪರಮೇಶ್ ಬಾಪ್ಪ ಅಂಕಲ್ ಏನ್ ಮಾತಾಡ್ತಾ ಇದ್ರಿ ನನ್ನ ಮಾತು ಕೇಳಿ ಹೇಳೋ ಕೇಳೋದ್ ಏನೂ ಇಲ್ಲ ನಾನ್ ಮೂರ್ ಎಣ್ಸೋದ್ರಲ್ಲಿ ಬರ್ತಿದ್ರೆ ಏನು ಅಂತ ಮಾತಾಡ್ತೀಯ ಪಾರ್ವತಿ ಅಷ್ಟೊಂದು ಓದಿದ್ಯಾ ಬರೀ ಮೂರ್ ಯಾಕೆ ನೂರಾದ್ರೂ ಎಣ್ಸು ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಪ್ಲೀಸ್ ಅಂಕಲ್ ನನ್ ಕಷ್ಟನ ಅರ್ಥ ಮಾಡ್ಕೊಡಿ ಒಂದೇ ಸೀನ್ ಎರಡೆರಡು ಸರಿ ರಿಪೀಟ್ ಮಾಡಿದ್ರೆ ಆ ಸ್ಕ್ರೀನ್ ಪ್ಲೇ ಚೆನ್ನಾಗೇ ಇರಲ್ಲ ಪಾರ್ವತಿ ನನ್ ಮಾತು ಕೇಳು ಯಾವುದೇ ಕಾರಣಕ್ಕೂ ನಾನು ಈ ಮದುವೆ ಆಗಕ್ಕಾಗಲ್ಲ ಯಾಕಾಗಲ್ಲ ಅಂದ್ರೆ ಇಷ್ಟು ದಿವಸ ಆಡಿದ್ದೆಲ್ಲ ನಾಟಕನ ನಮ್ ಪ್ರೀತಿಗೆ ಬೆಲೆನೇ ಇಲ್ವಾ ಪ್ರೀತಿ ಮಾಡಿದ್ ನಿಜಾನೇ ಆದ್ರೆ ನನ್ ಮಾತೊಂದ್ ಸರಿ ಕೇಳು ಅಷ್ಟೊಂದು ಫಾಸ್ಟ್ ಆಗಿ ಎಣಿಸ್ಬೇಡ್ವೆ ಪಾರ್ವತಿ ನಮ್ಮ ಅಡಿಗೆ ಮನೇಲಿ ಒಂದ್ ಸಿಲಿಂಡರ್ ಇಡ್ಬೋದು ನೀನ್ ಎರಡು ಇಡು ಅಂತ ಹೇಳ್ತಿದ್ಯ ನಾನು ಎಲ್ಲಿಂದ ಇಡಕ್ ಆಗುತ್ತೆ ನನ್ನ ಮಾತು ಪೂರ್ತಿ ಕೇಳೇಮ್ಮ ಆಮೇಲೆ ಅಳಿಯಂದ್ರೆ ಇನ್ನೂ ಯಾಕೆ ಕಾಯ್ತಾ ಇದ್ದೀರಾ ಬೇಗ ತಾಳಿ ಕಟ್ಟಿ ಅಳಿಯಂದ್ರೆ ಏನಾಯ್ತು ಪಿತ್ತ ನೆತ್ತಿಗೆರಿ ತಲೆ ಚಕ್ಕರು ಅಲ್ಲ ಇನ್ ಮುಂದೆ ನನ್ನ ಬಾಳು ಡಬಲ್ ಡೆಕರ್